ತಾನಾತ್ಯನ್ನೋ ವಿದದಧಿಕಂ ಬ್ರಾಹ್ಮ ನಾರಾಯಣಖ್ಯಂ ಪೂಷಾರತ್ನಂ ಭುವನಮಲಯಶ್ಚಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲದಿದುರಿತುರ್ದೇವತಾ ಮೌಳಿರತ್ನಂ. ಸಪ್ತರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಂ ಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಥಯೇ ನಮಃ. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರಿಯಂತಾಂ ಗುರವೋ ಮಮ. ವಾಲ್ಮೀಕೈರ್ಗೋಃಪುನೀಯಾನ್ನಃ ಮಹೀಧರ ಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತಿಸ್ತು ಸತಾಂ. ಹರಿ ಓಂ. ರಾಮಚಂದ್ರನ ಕಾರ್ಯಕ್ಕಾಗಿ ಸಿದ್ಧತೆ ನಡೆಸಿದ್ದರ ಬಗ್ಗೆ ಮಾತಾಡ್ತಾ ಯಾರ್ಯಾರು ಅಂದರೆ ರಾಮಚಂದ್ರನ ಕಾರ್ಯಕ್ಕಾಗಿ ಬೇಗನೆ ಸಿದ್ಧ ಆಗಬೇಕು ಅಂತ ಸುಗ್ರೀವನ ಪರವಾದ ಆಜ್ಞೆಯನ್ನು ಹನುಮಂತ ಕಪಿಗಳ ನಡುವೆ ಹೊರಡಿಸಿ ಕೆಲವೇ ದಿನಗಳಲ್ಲಿ ಎಲ್ಲರೂ ಮರಳಿ ಬರಬೇಕು ಅಂತ ಹೇಳಿದ್ದಕ್ಕೆ ಅನುಗುಣವಾಗಿ ದಿನಗಳಲ್ಲಿ ವಿಂಧ್ಯ ಪರ್ವತದಿಂದ ತಪ್ಪಲಿನಿಂದ ಬೇರೆ ಬೇರೆ ಪರ್ವತದ ತಪ್ಪಲುಗಳಿಂದ ಬಂದ್ರು ಅನ್ನೋದನ್ನ ಹೇಳ್ತಾ ಬಂದ್ರು. ಹಾಗೆ ಬಂದಾಗ ಕೆಲವು ಮೊದಲು ಒಂದೆರಡು ಭಾಗಗಳಿಂದ 3 ಕೋಟಿ 7 ಕೋಟಿ 10 ಕೋಟಿ ಆಮೇಲೆ 1 ಲಕ್ಷ ಕೋಟಿ 10 ಲಕ್ಷ ಕೋಟಿ ಹೀಗೆ ಕೈಲಾಸದ ಶಿಖರದಿಂದಲೂ ಕೂಡ ವಿಂಧ್ಯ ತಪ್ಪಲಿನಂತೆ ಬಂದಿದ್ದಾರೆ. ಹಾಗೆ ರಾಮನನ್ನ ಬಂದು ಸೇರಿದ ಕಪಿಗಳ ಸಂಖ್ಯೆ ಲೆಕ್ಕ ಹಾಕುದೆ ಬಹಳ ಆಶ್ಚರ್ಯ ಅನ್ನಿಸುವಂಥದ್ದು, ಅದ್ಭುತ ಅನ್ನಿಸುವಂಥದ್ದು. ಫಲಮೂಲಗಳನ್ನು ತಿಳಿದವರು ಹಿಮಾಲಯದ ತಪ್ಪಲಿನಿಂದ ಒಂದಿಷ್ಟು ಜನ ಬಂದಿದ್ದಾರೆ. ಮುಂದೆ ಅಂಗಾರಸ ಪ್ರಭಂಗಾನ ಪ್ರಭಾಂಗಾನ ವಿಂಧ್ಯಾ ವಿಂಧ್ಯಾಚಾವಂಧ್ಯರಂ ಹಸಾಂ ಬಹುಕೋಟಿ ಸಹಸ್ರಾಣಿ ಕಪೀನಾಂ ರಾಮಮಾಯೆಯು. ಅದು ಕೂಡ ವಿಂಧ್ಯ ತಪ್ಪಲಿನಿಂದಲೂ ಕೂಡ ಬಹುಕೋಟಿ, ಕೊನೆಗೆ ಅವರಿಗೆ ಸಂಖ್ಯೆ ಹೇಳಲಿಕ್ಕೆ ಅದನ್ನ ಉಲ್ಲೇಖ ಮಾಡಲಿಕ್ಕೆ ಕಷ್ಟ ಅನಿಸಿ ಬಹು ಅನ್ನುವ ಶಬ್ದದಿಂದ ಗುರುತಿಸಿದ್ರು ಅಂತ ನಾವು ನಿನ್ನೆ ನೋಡಿದ್ವಿ. ನವನಿಧಿಯವರು ಪಯೋಬ್ಧಿ ವೇಲಾ ನಿಲಯಾಹ ಪಯೋಬ್ಧಿ ವೇಲಾ ನಿಲಯಾಹ ತಮಾಲವನಗಂಧಿನ ವಾನರಾ ನಾರಿಕೇಳಾಶಾಹ ಅಸಂಖ್ಯಾ ಆಪತನ್ ವಿಭುಂ ಪಯೋಬ್ಧಿ ಅಂದ್ರೆ ಕ್ಷೀರಸಮುದ್ರದ ತೀರವನ್ನ ಮನೆಯಾಗಿಸಿಕೊಂಡಂತಹ ಒಂದಿಷ್ಟು ಜನ, ಅಂದ್ರೆ ಹೊರಭಾಗದಲ್ಲಿ ಅಮುಕ್ತ ಸ್ಥಾನ, ಇದು ಮುಕ್ತ ಸ್ಥಾನ ಅಲ್ಲ, ಅಲ್ಲಿ ಒಂದಿಷ್ಟು ದೇವರ ಸೇವೆ ಮಾಡಲಿಕ್ಕೆ ಅಂತ ನಿಂತಿದ್ದ ಕಪಿಗಳು ಒಂದಿಷ್ಟು ಇದ್ವು.
ತಮಾಲ ವೃಕ್ಷದಂತೆ. ತಮಾಲ ವೃಕ್ಷ ಅಂದ್ರೆ ಸಮೂಹದಲ್ಲಿ ವನ ಕಪ್ಪಾಗಿ ಒಂಥರ ಕಾಣುತ್ತೆ. ಅವುಗಳ ಗಂಧದಂತೆ, ಗಂಧ ಅಂದ್ರೆ ವಾಸನೆ, ಅಲ್ಲಿಯ ಗಂಧವನ್ನು ಹೊತ್ತಂತೆ ಆ ಕಾಡಿನ ನಮ್ಮಲ್ಲಿ ಮಲಯ ಮಾರುತ ಹರಿಮಳ ಅಂತ ಹೇಳುವ ಒಂದು ಕ್ರಮ ಇದೆ. ಹಾಗೆ ತಮಾಲ ವನಗಂಧಿನ, ತಮಾಲ ವೃಕ್ಷದ ಸಾಲುಗಳಿರುವ ಕಾಡಿನ ಪರಿಮಳದಂತೆ ಪರಿಮಳವುಳ್ಳ ಈ ಕಪಿಗಳ ರಾಶಿ ನಾರಿಕೇಳ ಫಲಾಶಾಹ, ನಾರಿಕೇಳವನ್ನೇ ಅಶ್ನಂತಿ ಆಹಾರವಾಗಿ ಸ್ವೀಕರಿಸ್ತಾರೆ ಅಂಥವ್ರು ನಾರಿಕೇಳಾಶಾಹ ವಾನರಾಹ ವಿಭುಂ ಶ್ರೀರಾಮಚಂದ್ರಂ ಅಸಂಖ್ಯಾಹ ಆಪತನ್, ಲೆಕ್ಕ ಇಲ್ಲದಷ್ಟು ಬಂದಿದ್ರು. ಇದು ರಾಮಾಯಣದಲ್ಲೇ ಇರುದು. ಕ್ಷೀರೋದ ವೇಲಾ ನಿಲಯಾಹ ತಮಾಲ ವನವಾಸಿನ ಕಾರಿಕೇಳ ಆಶಾ ನಾರಿಕೇಳ ಶನಾಚೈವ ತೇಷಾಂ ಸಂಖ್ಯಾನ ವಿದ್ಯತೆ. ಅಷ್ಟು ದೊಡ್ಡ ಸಂಖ್ಯೆಯ ಕಪಿ ಸೈನ್ಯ ರಾಮನನ್ನ ಹುಡುಕಿಕೊಂಡು ಬಂತು ರಾಮನ ಕಡೆಗೆ. ಸುಗ್ರೀವನ ಆದೇಶಕ್ಕೆ ಮಣಿದು ಬಂದು ಬಿಟ್ಟಿದ್ದಾರೆ. ರಾಮನ ಕಾರ್ಯ ಅಂದ್ರೇನೆ ಅವರಿಗೆ ಖುಷಿಯಾಗಿ ಹೋಯ್ತು. ಎಲ್ಲಾ ದಿಕ್ಕಿನಿಂದಲೂ ಬಂದಿದ್ದಾರೆ. ಪಯೋಬ್ಧಿ ವೇಲಾ ನಿಲಯಃ, ಪಯೋಬ್ಧೇಹ ವೇಲಾ ಪಯೋಬ್ಧಿ ವೇಲಾ ಪಯೋಬ್ಧಿ ವೇಲೈವ ನಿಲಯಃ ಯಶಾಂತೆ ಪಯೋಬ್ಧಿ ವೇಲಾ ನಿಲಯಃ ತೇಷಾಂ ಷಷ್ಠಿ ಬಹುವಚನ ಪುಲ್ಲಿಂಗ. ತಮಾಲ ವೃಕ್ಷಾಣಾಂ ವನಂ ತಮಾಲವನಂ ತಮಾಲವನಸ್ಯ ಗಂಧಃ ಯೇಷಾಂ ಅಸ್ತಿ ಇತಿ ತಮಾಲವನಗಂಧಿನಃ. ಗಂಧೀ ಗಂಧಿನೋ ಗಂಧಿನ ನಿಲಯಃ ಅಲ್ವಾ ಹಿಂದಿದ್ದು, ಹಾಗೆ ಪ್ರಥಮ ವಿಭಕ್ತಿ ಬಹುವಚನ ತಯೋಧಿ ವೇಲಾ ನಿಲಯಃ ಪುಲ್ಲಿಂಗ ಪ್ರಥಮ ಬಹು ತಮಾಲವನಗಂಧಿನಃ ಗಂಧೀ ಗಂಧಿನೋ ಗಂಧಿನಃ ಪುಲ್ಲಿಂಗ ಪ್ರಥಮ ಬಹು ವಾನರಾಹ ಪುಲ್ಲಿಂಗ ಪ್ರಥಮ ಬಹು ವಾನರಹ ವಾನರೌ ವಾನರಾಹ ನಾರಿಕೇಳ ಫಲಂ ಅಶ್ನಂತಿ ಇತಿ ನಾರಿಕೇಳ ಫಲ ನಾರಿಕೇಳಾಶಾಹ, ಅದು ಕೂಡ ಪುಲ್ಲಿಂಗ ಪ್ರಥಮ ಬಹು ಅಸಂಖ್ಯಾಹ ಪುಲ್ಲಿಂಗ ಪ್ರಥಮ ಬಹು ನ ಸಂಖ್ಯಾತುಂ ಯೋಗ್ಯಾಹ ಅಸಂಖ್ಯಾಹ. ಆಪತನ್ ಆಂಗ್ ಉಪಸರ್ಗ, ಅಪತತ್ ಅಪತತಾಂ ಅಪತನ್ ಆಪತನ್ ಲಂಗ್ ಪ್ರಥಮ ಬಹು ವಿಭುಂ ಉಕಾರ ಅಂತ ಪುಲ್ಲಿಂಗ ಪ್ರಥಮ ದ್ವಿತೀಯ ವ್ಯಕ್ತಿ ಏಕವಚನ. ಸ್ವಾತಿಯವರು ನದೀಭ್ಯಶ್ಚ ನದೇಭ್ಯಶ್ಚ ಸ್ವಾತಿಯವರು ಇದ್ದೀರಾ? ಶ್ರೀ ವೈಷ್ಣವಿ ನದೀಭ್ಯಶ್ಚ ನದೇಭ್ಯಶ್ಚ ನದೀಭ್ಯಶ್ಚ ನದೇಭ್ಯಶ್ಚ ನಾನಾದಿಗ್ಭ್ಯಸ್ತತಸ್ತತ 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 ದೇವಾಂಶಾ ವಾನರಾಃ ಸರ್ವೇ ದೇವಾಂಶಾ ವಾನರಾಃ ಸರ್ವೇ ದೇವಾಂಶಾ ವಾನರಾಃ ಸರ್ವೇ ರಾಮನಾಂ ನಿಶ್ರುತೋ ಶ್ರುತೇಭ್ಯಗು ರಾಮನಾಂ ನಿಶ್ರುತೇಭ್ಯಗು ರಾಮನಾಂ ನಿಶ್ರುತೇಭ್ಯಗು. ದೇವಾಂಶಾಃ ವಾನರಾಃ ನದೀಭ್ಯಃ ನದೇಭ್ಯಶ್ಚ ನಾನಾ ದಿಗ್ಭ್ಯಃ ರಾಮನಾಂ ಶ್ರುತೇ ಸತಿ ಅಭ್ಯಗುಃ. ವಾನರಾ ಸರ್ವೇ ಕೇತೆ ದೇವಾಂಶಾಹ ವಾನರಾಹ, ಎಲ್ಲರೂ ಕೂಡ ವಾನರರು ಅಂತ ಈಗ ಬಂದವರು ದೇವತೆಗಳಿಂದ ದೇವತೆಗಳೇ ಅವತಾರ ಎತ್ತಿ ಬಂದವರು ದೇವಾಂಶಾಹ. ಕೆಲವರಲ್ಲಿ ಅಂಶಗಳು ಬಂದಿದ್ದು, ಕೆಲವರು ಸಮಗ್ರ ಅವರೇ ಬಂದಿದ್ರು, ಕೆಲವರಲ್ಲಿ ವಿಶೇಷ ಆವೇಶದ ರೀತಿಯಲ್ಲಿ ಸೇರಿಕೊಂಡ ಕಥೆಯೂ ಕೂಡ ಬಂದಿದೆ.
ಆದರೆ ಬಹಳ ಬಹಳ ಮಂದಿ ಇದ್ದದ್ದು ದೇವಾಂಶರೇ. ಸರ್ವೇ ವಾನರಾಹ ದೇವಾಂಶಾಹ, ದೇವನ ದೇವತೆಗಳ ಅಂಶಭೂತವಾಗಿ ಬಂದವರು. ಎಲ್ಲಿಂದ ಬಂದರು? ನದೀಭ್ಯ, ಅನೇಕ ನದಿಗಳ ತಪ್ಪಲು ಪ್ರದೇಶಗಳಲ್ಲಿದ್ದರು. ನದೇಭ್ಯ, ಶೋಣ ಅಂತ ಗಂಡು ನದಿಗಳಿವೆ, ಗಂಡು ನದಿಗಳ ತಟದಲ್ಲಿದ್ದವರೆಲ್ಲ ಅಲ್ಲಿಗೆ ಬಂದಿದ್ದಾರೆ. ಇನ್ನು ನಾನಾ ದಿಗ್ಭ್ಯ, ಇವ್ರು ಮಾತ್ರ ಅಲ್ಲ, ಆಯಾ ದಿಕ್ಕುಗಳಿಂದಲೂ ಕೂಡ. ತತಸ್ತತಃ ನಾನಾ ದಿಗ್ಭ್ಯ, ಅಲ್ಲಿಂದ ಹಾಗೆ ಇನ್ನೂ ಅನೇಕ ಅನೇಕ ದಿಕ್ಕುಗಳಿಗೂ ಸಂಬಂಧಪಟ್ಟಂತಹ ಕಪಿಗಳ ಸೇನೆ. ರಾಮನಾಮ್ನಿ ಶ್ರುತೆ ಸತಿ, ಶ್ರುತೆ ರಾಮನಾಮ್ನಿ ಶ್ರುತೆ, ಅದು ಸತಿ ಅಂತ ಅನ್ನೋದು ಸತಿ ಸಪ್ತಮಿ ಅಂತ ತಿಳಿಸ್ಲಿಕ್ಕೆ ಹೇಳುವಂತಹದ್ದು. ಕೇಳಲಾಗಿ ರಾಮನ ಹೆಸರು ಕೇಳಲಾಗಿ, ರಾಮನಾಮ್ನಿ, ರಾಮಸ್ಯ ನಾಮ ರಾಮನಾಮ ತಸ್ಮಿನ್ ರಾಮನಾಮ್ನಿ, ಶ್ರುತೆ ಸತಿ ಬಂದ ಕೂಡಲೇ ಅಭ್ಯಗುಹು, ಅಭಿ ಅಭಿ ಅಂದ್ರೆ ಅಭಿಮುಖವಾಗಿ ರಾಮನ ಕಡೆಗೆ ಮುಖ ಮಾಡಿಕೊಂಡು ಓಡೋಡಿ ಬಂದ್ರು. ಅಗುಹು ಇಣಗತೌ ಲುಂಗದು, ಅಗಾತ್ ಅಗಾತಾಂ ಅಗುಹು. ನದೀಭ್ಯ ಪುಲ್ಲಿಂಗ ಸಪ್ತ ಪಂಚಮಿ ವಿಭಕ್ತಿ ಬಹುವಚನ. ನದೇಭ್ಯ ಅದು ಸೇಮ್, ಎರಡು ಕೂಡ ಶುತ್ವ ಸಂಧಿ. ನದೀಭ್ಯ ಚ ನದೇಭ್ಯ ಚ ನದೇಭ್ಯಶ್ಚ ನದೀಭ್ಯಶ್ಚ. ಒಂದು ನದೀಭ್ಯ ಸ್ತ್ರೀಲಿಂಗ ಪಂಚಮಿ ಬಹುವಚನ, ನದೇಭ್ಯ ಪುಲ್ಲಿಂಗ ಪಂಚಮಿ ಬಹುವಚನ. ನಾನಾ ದಿಗ್ಭ್ಯ ದಿಕ್ ಶಬ್ದ ಸ್ತ್ರೀಲಿಂಗ, ಅದರ ಪಂಚಮಿ ಭಕ್ತಿ ಬಹುವಚನ ನಾನಾ ದಿಗ್ಭ್ಯ. ತತಸ್ತತಃ ಅದೆರಡೂ ಕೂಡ ತತಃ ತತಃ ಅಂತ ಅವ್ಯಯ ಶಬ್ದ ಒಟ್ಟೊಟ್ಟಿಗೆ ಯೂಸ್ ಆಗುತ್ತೆ ಯಾವಾಗ್ಲೂ ಕೂಡ. ಅವ್ಯಯ ದೇವಾಂಶಾಹ, ದೇವೇ ದೇವಾನಾಂ ಅಂಶಾಹ ದೇವಾಂಶಾಹ ಪುಲ್ಲಿಂಗ ಪ್ರಥಮ ಬಹು, ವಾನರಾಹ ಪುಲ್ಲಿಂಗ ಪ್ರಥಮ ಬಹು, ಸರ್ವೇ ಪುಲ್ಲಿಂಗ ಪ್ರಥಮ ಬಹು, ರಾಮನಾಮ್ನಿ ಸಪ್ತಮಿ ಏಕ ರಾಮನಾಮ, ಅದರ ನಪುಂಸಕಲಿಂಗ ಷಷ್ಠಿ ಸಪ್ತಮಿ ಏಕವಚನ. ಶ್ರುತೆ ಸಪ್ತಮಿ ಭಕ್ತಿ ಏಕವಚನ. ಅಭ್ಯಗುಹ್ ಅಭಿ ಉಪಸರ್ಗ ಇಣಗತೌ ಲುಂಗ್ ಪ್ರಥಮ ಬಹು. ಶುಭ ಅವ್ರು ಹೇಳಿ ಮಹೇಶ್ವರ ಮಖಾನ್ನೇಭ್ಯೋ ಮಹೇಶ್ವರ ಮಖಾನ್ನೇಭ್ಯೋ ಮಹೇಶ್ವರ ಮಖಾನ್ನೇಭ್ಯೋ ಜಾತ ಮೂಲ ಫಲಾಧಿಕಂ ಜಾತ ಮೂಲ ಫಲಾಧಿಕಂ ಜಾತ ಮೂಲ ಫಲಾಧಿಕಂ ಹಿಮಾದ್ರಾವಾಪ್ಯ ಚಾಪೂರ್ವಂ ಹಿಮಾದ್ರಾವಾಪ್ಯ ವಾಪ್ಯ ಚಾಪೂರ್ವಂ ಹಿಮಾದ್ರಾವಾಪ್ಯ ಚಾಪೂರ್ವಂ ದೂತಾರಾಜ್ಞೇ ನ್ಯವೇದಯತ್ ದೂತಾರಾಜ್ಞೇ ನ್ಯವೇದಯನ್ ದೂತಾರಾಜ್ಞೇ ನ್ಯವೇದಯನ್. ದೂತಾಹ ಸುಗ್ರೀವನ, ಸುಗ್ರೀವನಿಂದ ಕಳುಹಿಸಲ್ಪಟ್ಟಂತಹ ಸಂದೇಶವಾಹಕರು ಮಹೇಶ್ವರ ಮಖಾನ್ನೇಭ್ಯ. ಮಹೇಶ್ವರನ ರುದ್ರದೇವನ ಯಜ್ಞದಲ್ಲಿ ಯಾವುದನ್ನ ಅನ್ನವಾಗಿ ಬಳಸಿದ್ರು ಅಲ್ಲಿಂದ ಆ ಯಜ್ಞದ ಫಲವಾಗಿ ಜಾತ ಮೂಲ ಫಲಾಧಿಕಂ, ಅನ್ನ ಅಂದ್ರೆ ಅನ್ನ ಅಂತಂದ್ರೆ ಅದರ ಹವಿಸ್ಸಿನಿಂದ ಹೊಟ್ಟ ಹೊಗೆ ಇತ್ಯಾದಿ ಎಲ್ಲ ಪರಿಣಾಮದಿಂದ ಹುಟ್ಟಿದ ಫಲಮೂಲಗಳನ್ನ ಹಿಮಾದ್ರೌ ಅವಾಪ್ಯ ಅಪೂರ್ವಂ ಅವಾಪ್ಯ ಅಪೂರ್ವವಾದ ಅಂದ್ರೆ ಪುಣ್ಯ ಅಂತನೂ ಒಂದರ್ಥ, ಜೊತೆಗೆ ಅಸಾಧಾರಣವಾದ ಶಕ್ತಿಯನ್ನ ಅಸಾಧಾರಣವಾದ ಬಲವನ್ನ ಅವಾಪ್ಯ ಹೊಂದಿ ರಾಜ್ಞಿ ಸುಗ್ರೀವಾಯ ಸುಗ್ರೀವನಿಗೆ ನೆವೇದಯನ್ ಒಪ್ಪಿಸಿದರು. ಅಂದರೆ ಅಪೂರ್ವವಾದ ಯಜ್ಞದ ಫಲವಾಗಿ ಬಂದಿರುವಂತಹ ಹಣ್ಣು ಮೂಲಗಳನ್ನೆಲ್ಲ ಅಂದ್ರೆ ಇಲ್ಲಿ ತನಕ ಯಾರಿಗೂ ಕಾಡ್ಲಿಕ್ಕೆ ಸಿಗದೇ ಇದ್ದ ಜಾತ ಮೂಲ ಫಲಾಧಿಕಂ ಅಂದ್ರೆ ಬರುವಾಗ ಯಾವಾಗ್ಲೂ ತಮ್ಮ ಯಜಮಾನನಿಗೆ ರಾಜನನ್ನು ನೋಡ್ಲಿಕ್ಕೆ ಹೋಗುವಾಗ
ಗುರುಗಳನ್ನ ನೋಡ್ಲಿಕ್ಕೆ ಹೋಗುವಾಗ, ಸಣ್ಣ ಮಕ್ಕಳಿರುವ ಮನೆಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಅಂತ ಒಂದು ನಿಯಮ. ದೇವ್ರ ಮನೆಗೆ ಹೋಗುವಾಗ, ಗುರುಗಳ ಮನೆಗೆ ಹೋಗುವಾಗ, ರಾಜನ ಮನೆಗೆ ಹೋಗುವಾಗ, ಸಣ್ಣ ಮಕ್ಕಳಿರುವ ಮನೆಗೆ ಹೋಗುವಾಗ, ಅಥವಾ ಗರ್ಭಿಣಿ ಇರುವ ಮನೆಗೆ ಹೋಗುವಾಗ, ಅಥವಾ ತುಂಬಾ ವೃದ್ಧರು ಇರುವ ಮನೆಗೆ ಹೋಗುವಾಗ ಬರಿಗೈಯಲ್ಲಿ ಹೋಗ್ಬಾರ್ದು. ಇನ್ನೂ ಒಂದಿದೆ, ರೋಗಿಷ್ಠನಾಗಿ, ಆರೋಗ್ಯಹೀನನಾಗಿ ಚಿಕಿತ್ಸೆಯಲ್ಲಿದ್ದಾನೆ ಅಂತ ವ್ಯಕ್ತಿ ಗೊತ್ತಾದಾಗ ಅಂಥವರ ಮನೆಗೆ ಬರಿಗೈಯಲ್ಲಿ ಹೋಗ್ಬಾರ್ದು ಅಂತ ನಿಯಮ. ಇಲ್ಲಿ ಸುಗ್ರೀವ ರಾಜನಾದ್ರಿಂದ ಅವನ ಹತ್ರ ಬರಬೇಕಾದ್ರೆ ಎಲ್ಲರೂ ತಮ್ ತಮ್ಗೆ ಏನೇನ ಅಪೂರ್ವವಾದ ಉಪಹಾರಗಳು ವಸ್ತುಗಳು ಸಿಕ್ಕಿತ್ತುವೋ ಅದನ್ನ ತಗೊಂಡು ಬಂದ್ರು ಈ ಕಪಿಗಳ ವೀರರು, ಅದನ್ನೆಲ್ಲ ತಗೊಂಡು ಬಂದ್ರು ಅಂತ ಹೇಳ್ತಾ ಇದ್ದಾರೆ. ಮಹೇಶ್ವರ ಮಖಾನ್ನೇಭ್ಯ, ಮಹೇಶ್ವರ ಮಹೇಶ್ವರರ ಅಂದ್ರೆ ರುದ್ರದೇವನ ಕುರಿತಾದ ಯಾಗವನ್ನ ಮಾಡಿದಾಗ ಸೃಷ್ಟಿಯಾದ ಅನ್ನ ಅಂತಂದ್ರೆ ಅದರಿಂದ ಬಂದ ಫಲ, ಅದರಿಂದ ಜಾತ ಮೂಲ ಫಲಾಧಿಕಂ, ಹುಟ್ಟಿದ ಅನೇಕ ತರದ ಗೆಡ್ಡೆ ಗೆಣಸು ಹಣ್ಣು ಹಂಪಲು ಇತ್ಯಾದಿಗಳನ್ನೆಲ್ಲ ಅದಕ್ಕೊಂದು ಸಣ್ಣ ಪೂರ್ವದ ಇತಿಹಾಸವನ್ನ ನಾವು ನೋಡಬೇಕಾದಿದೆ. ಅಲ್ಲಿಯ ವಾಕ್ಯವನ್ನು ನಾನು ಹಾಗೆ ಓದ್ತಾ ಹೋಗ್ತೇನೆ. ಏತು ತ್ವರಯಿತುಂ ಯಾತಾಹ ವಾನರಾ ಸರ್ವವಾನರಾನ್ ತೇರೀರಾ ಹಿಮವಚ್ಚೈಲಂ ದದೃಶುಸ್ತಂ ಮಹಾದ್ರುವಂ. ಬೇಗ ಬೇಗ ಹೊರಡಬೇಕು ಅಂತ ರಾಮಚಂದ್ರನ ಆದೇಶವನ್ನ ಸುಗ್ರೀವನಿಂದ ಪಡೆದ ಕಪಿಗಳು ಮರಳಿ ಬರುತ್ತಿರುವಾಗ ಹಿಮವತ್ ತಪ್ಪಲಿನ ಗುಡವನ್ನ ನೋಡಿದ್ರು. ಅಲ್ಲೊಂದು ದೊಡ್ಡ ಮರ ಇತ್ತು. ತಸ್ಮಿನ್ ಗಿರಿವರೇ ರಮ್ಯೇ, ಆ ಬೆಟ್ಟದ ತುದಿಯಲ್ಲಿ ಅತ್ಯಂತ ರಮ್ಯವಾದ ಒಂದು ಯಜ್ಞವು ಕೂಡ ಮಹೇಶ್ವರ ಹಿಂದೆ, ಯಜ್ಞೋ ಮಹೇಶ್ವರ ಪುರಾ ಹಿಂದೆ ನಡೆದ ತುಂಬಾ ದೊಡ್ಡ ಪ್ರಕಾರದ ಮಹೇಶ್ವರ ಮಖ ನಡೆದಿತ್ತು, ಯಜ್ಞ ನಡೆದಿತ್ತು. ಸರ್ವದೇವ ಮನಸ್ತೆ ತೋಷಃ ಬಭೌ ದಿವ್ಯೋ ಮನೋಹರ, ಎಲ್ಲ ದೇವತೆಗಳ ಮನಸ್ಸಿನ ಭಾವನೆಗೆ ಆ ಯಜ್ಞ ಖುಷಿ ಕೊಟ್ಟಿತ್ತು. ಅದು ದೇವಲೋಕದ ಸಂಬಂಧಿಯಾದ್ರಂದಾಗೆ ಆ ಯಜ್ಞ ದಿವ್ಯ ಮತ್ತು ಮನೋಹರ, ಎಲ್ಲರ ಮನಸ್ಸನ್ನು ಗೆಲ್ಲುವಂತಿದ್ದಿತ್ತು. ಅನ್ನ ನಿಶ್ಯಂದ ಜಾತಾನಿ ಮೂಲಾನಿಚ ಫಲಾನಿಚ, ಅನ್ನ ಹವಿಸು ಅತ್ಯಂತ ಹೆಚ್ಚಿ ಅದನ್ನ ಎಲ್ಲರಿಗೆ ವಿಭಾಗ ಮಾಡಿದ್ಮೇಲೂ ಉಳಿದ ಪದಾರ್ಥಗಳಿಂದ ಅದು ಕಾಡಿನಲ್ಲಿ ಎಲ್ಲ ಬಿದ್ದು ಹೋದದ್ದು. ಅಲ್ಲಿಂದಲೇ ಹಣ್ಣುಗಳು ಅನೇಕ ಗೆಡ್ಡೆ ಗೆಣಸುಗಳು ಬೆಳೆದಿದ್ದವು. ಅಮೃತಸ್ವಾದ ಕಲ್ಪಾನಿ ದದೃಶು ತತ್ರ ವಾನರಾಹ, ಆ ಹಣ್ಣು ಹಂಪಲುಗಳೆಲ್ಲವೂ ಕೂಡ ಗೆಡ್ಡೆ ಗೆಣಸುಗಳು ಈ ಯಜ್ಞದ ಆವಿರ್ಭಾಗಗಳೇ. ಅಲ್ಲಿ ಜಾರಿ ಬಿದ್ದ ಫಲವಾಗಿ ಹುಟ್ಟಿದ ಹಣ್ಣು ಹಂಪಲುಗಳು ಗೆಡ್ಡೆ ಗೆಣಸುಗಳು ಅಮೃತದಂತೆ ಅತ್ಯಂತ ಸ್ವಾದಿಷ್ಟವಾಗಿದ್ದವು, ಅತ್ಯಂತ ರಸವತ್ತಾಗಿದ್ದವು. ಇದನ್ನ ಕಪಿಗಳು ನೋಡಿದ್ರು. ತದನ್ನ ಸಂಭವಂ ದಿವ್ಯಂ ಫಲಂ ಮೂಲಂ ಮನೋಹರಂ, ಆ ಯಜ್ಞದ ಫಲವಾಗಿಯೇ ಬಂದಿ ಹುಟ್ಟಿರುವ ಈ ಹಣ್ಣು ಹಂಪಲುಗಳನ್ನ ಗೆಡ್ಡೆ ಗನಸುಗಳನ್ನ ಯಕ್ಕಶ್ಚಿತ್ ಸಕೃತ್ ಅಶ್ನಾತಿ, ಯಾರು ಆ ಹಣ್ಣುಗಳನ್ನ ಆ ಗೆಡ್ಡೆ ಗನಸುಗಳನ್ನ ತಿಂದ, ಒಂದು ಸರ್ತಿ ಒಂದು ಸ್ವಲ್ಪ ತಿಂದ ಅಂದ್ರೆ ಮಾಸಂಭವತಿ ತರ್ಪಿತ, ಒಂದು ಮಾಸ ಕಾಲ, ಆಮೇಲೆ ಅವ್ರು ಊಟ ಮಾಡ್ಬೇಕಾಗ್ತಿರ್ತಿರ್ಲಿಲ್ಲ, ಒಂದು ಮಾಸ ಕಾಲ ಅವರಿಗೆ ಹಸಿವೆ ಇರುವುದಿಲ್ಲ ಅಂತ. ಇದು ನೋಡಿ, ಕಪಿಗಳು ತಾವು ತಿಂದು ಬರ್ಬೋದಿತ್ತು, ಆದ್ರೆ ಬರುವಾಗ ಇನ್ನೂ ಇಡೀ ನಮ್ಮ ರಾಜನ ನೆಲೆಯಲ್ಲಿ ಲಕ್ಷಾಂತರ ಕೋಟ್ಯಂತರ ಕಪಿಗಳಿದ್ದಾವೆ. ಅವರಿಗೆಲ್ರಿಗೂ ಕೂಡ ಈ ನೋಡು, ಮನುಷ್ಯರಾಗಿದ್ರೆ ಅದನ್ನ ತಮ್ಮ ಮನೆಗೆ ಸಾಕ್ಷಿ ಗುಟ್ಟಾಗಿಟ್ಟು ತಮ್ಮ ತೋಟದಲ್ಲಿ ಬೆಳೆದು ತಾವು ಮಾತ್ರ ಆ ತರ ಲಾಭ ಮಾಡೋಣ, ಇನ್ಯಾಕೆ ದುಡಿಬೇಕು ಅಂತ ಉಳಿಸ್ಕೊಳ್ತಿದ್ವು ಏನು. ಆದ್ರೆ ಕಪಿಗಳು ಏನ್ ಮಾಡಿದ್ವು ಅಂದ್ರೆ ಅಷ್ಟನ್ನು ಹೊತ್ತುಕೊಂಡು ಬಂದು, ತಾನಿ ಮೂಲಾನಿ ದಿವ್ಯಾನಿ ಫಲಾನಿ ಚ ಫಲಾಶನಾ, ಅವುಗಳು ಹಣ್ಣು ಹಂಪಲುಗಳನ್ನೇ ತಿಂದು ಬದುಕುವವುಗಳಾದ್ರಿಂದ ಈ ಹಣ್ಣು ಹಂಪಲುಗಳನ್ನ ತಿಂದ್ರೆ ತುಂಬಾ ಲಾಭ ಇದೆ ಅಂತ ಯೋಚನೆ ಮಾಡಿ, ಔಷಧಾನಿ ಚ ದಿವ್ಯಾನಿ, ರೋಗಕ್ಕೆ ಮದ್ದಾಗಿ ಬೇಕಿರಬಹುದಾದ ವಿಷಗಳನ್ನ ಕಳೆಯುವ ಅಥವಾ ರೋಗವನ್ನ ಪರಿಹರಿಸುವ
ಗಾಯಗಳಿಗೆ ಕಟ್ಟು ಹಾಕುವ, ಮೂಳೆಗಳಿಗೆ ಚಿಕಿತ್ಸೆ ನೀಡುವ ಅನೇಕ ತರದ ಔಷಧಗಳನ್ನು ಕೂಡ ಜಗೃಹುಹು ಹರಿಯೂಥಪಾಹ ಎಲ್ಲರೂ ಹೊತ್ತುಕೊಂಡು ಬಂದರು. ತಸ್ಮಾತ್ ಯಜ್ಞಾತ ಯಜ್ಞಾಯತನಾತ್ ಪುಷ್ಪಾಣಿ ಸುರಭೀಣಿ ಚ, ಅಷ್ಟೇ ಅಲ್ಲ ಅತ್ಯಂತ ಪರಿಮಳ ಬೀರುವ ಆ ಯಜ್ಞಶಾಲೆಯ ಸುತ್ತ ಬೆಳೆದಿದ್ದ, ಹಿಂದೆ ಯಾವತ್ತೋ ನಡೆದ ಯಜ್ಞ ಅದು, ಈಗ ಏನು ಅಲ್ಲಿ ಇರಲಿಲ್ಲ, ಆದ್ರೆ ಸುತ್ತ ಗಿಡ ಮರಗಳು ಬೆಳೆದು ಹೂ ಹಣ್ಣುಗಳನ್ನು ಬಿಟ್ಟಿದೆ, ಅದನ್ನೆಲ್ಲ ತಗೊಂಡ್ ಬಂದ್ರು. ಸುರಭೀಣಿಚ ಆನಿನ್ಯರು ವಾನರಾಗತ್ವ ಸುಗ್ರೀವ ಪ್ರಿಯ ಕಾರಣ, ಸುಗ್ರೀವನಿಗೆ ಆ ಪರಿಮಳಯುಕ್ತವಾದ ಹೂ ಇಷ್ಟವಾಗುತ್ತೆ ಅಂತ ಭಾವಿಸಿ ಕಪಿಗಳೆಲ್ಲ ಆ ಹಣ್ಣು ಹಂಪಲುಗಳನ್ನ ಗೆಡ್ಡೆ ಗೆಣಸುಗಳನ್ನ ಇಡೀ ಸೇನೆಗೆ ಒಂದು ಮಾಸ ಕಾಲ ಮತ್ತೆ ಅಡಿಗೆ ಸಮಸ್ಯೆ ಬರಬಾರದು, ಒಂದು ಮಾಸ ಕಾಲ ಹೊಟ್ಟೆ ಚಿಂತೆ ಇರಬಾರದು, ಹಸಿವೆಗೆ ಕಾರಣ ಆಗಬಾರದು, ಅಂಥದ್ದೊಂದು ವ್ಯವಸ್ಥೆಗೆ ಅನುಗುಣವಾದ ರೀತಿಯಲ್ಲಿ ಇದು ರಾಮಾಯಣದಲ್ಲೇ ಇರುವ ಮಾತು. ಕಿಷ್ಕಿಂಧ ಕಾಂಡದಲ್ಲಿ 37ನೇ ಸರ್ಗ, ಮಾಸಂಭವತಿ ತರ್ಪಿತ ಎಸ್ ಸಕೃತಶ್ನ ಎಸ್ ಯಹ್ ಕಶ್ಚಿತ್ ಸಕೃತಶ್ನಾತಿ ಮಾಸಂಭವತಿ ತರ್ಪಿತ. ಒಬ್ಬ ಒಂದು ಸರ್ತಿ ತಿಂದ ಅಂದ್ರೆ ಅದರಲ್ಲಿ ಒಂದು ತುತ್ತನ್ನ ಮತ್ತೆ ಒಂದು ತಿಂಗಳುಗಳ ಗಟ್ಟಲೆ ಹಸಿವೆ ಇರ್ತಿಲ್ಲ, ಅದನ್ನ ಅಲ್ಲಿಗೂ ತಗೊಂಡ್ಬಂದಿದ್ದಾರೆ, ಹಸಿವಾದಾಗ ಒಂದು ತುತ್ತು ತಿಂದು ಬಿಟ್ರೆ ಮುಗಿದೋಯ್ತು. ಮಾಸಂಭವತಿ ತರ್ಪಿತ, ಹೀಗೆ ಅಪೂರ್ವಂ ಜಾತಮೂಲ ಫಲ ನೋಡಿ, ಅಷ್ಟೂ ಕಥೆಯನ್ನ ಸಂಗ್ರಹವಾಗಿ ಎಷ್ಟು ಚೆನ್ನಾಗಿ ಸಂಗ್ರಹ ರಾಮಾಯಣಕಾರರು ನಾರಾಯಣ ಪಂಡಿತಾಚಾರ್ಯರು ನಿರೂಪಿಸಿದ್ದಾರೆ, ಅಷ್ಟನ್ನು ರಾಜ್ಞೆ ನಿವೇದಯ ಎಲ್ಲವನ್ನು ಬಂದು ಸುಗ್ರೀವನಿಗೆ ಒಪ್ಪಿಸಿದ್ದಾರೆ. ಸುಗ್ರೀವ ತನ್ನ ರಾಮನಿಗೆ ಒಪ್ಪಿಸ್ತಾನೆ, ಅದು ಅವನಿಗೆ ಸಹಜವಾದ ಗುಣ. ಮಹೇಶ್ವರ ಮಖಾನ್ನೇಭ್ಯ ಮಹೇಶ್ವರಸ್ಯ ಮಖಃ ಮಹೇಶ್ವರ ಮಖಃ ಮಹೇಶ್ವರ ಮಖಸ್ಯ ಯಾನಿ ಅನ್ನಾನಿ ಮಹೇಶ್ವರ ಮಖಾನ್ನಾನಿ ತೇಭ್ಯ ಮಖೇಶ್ವರ ಅನ್ನಾನ್ ಮಖೇಶ್ವರ ಮಖಾನ್ನೇಭ್ಯ ಜಾತಾನಿ ಮೂಲಾನಿ ಫಲಾನಿ ಜಾತಮೂಲ ಫಲಾನಿ ಜಾತಮೂಲ ಫಲಾನಿ ಆದಿಹಿ ಯಸ್ಯ ತತ್ ಜಾತಮೂಲ ಫಲಾಧಿಕಂ ಹಿಮಾದ್ರಿ ಅಂತಾನೆ ಒಂದು ಶಬ್ದ, ಹಿಮತಪ್ಪಲು ಹಿಮ ಬೆಟ್ಟ ಅಂತ ಅರ್ಥ. ಹಿಮಂ ಅದ್ರೌ ಹಿಮಾದ್ರೌ, ಇದು ಅದ್ರಿ ಶಬ್ದ ಇಕಾರ ಅಂತ ಪುಲ್ಲಿಂಗ ಶಬ್ದ, ಹಿಮಾದ್ರೌ ಸಪ್ತಮಿ ವಿಭಕ್ತಿ ಏಕವಚನ. ಇದು ಖಡ್ಗಪಾಣಿ ಖಡ್ಗಂ ಪಾಣೌ ಎಸ್ ಸಹ, ಇದಕ್ಕ ಹಿಮಂ ಅದ್ರೌ ಎಸ್ ಸಹ ಹಿಮಾದ್ರಿಹಿ ತಸ್ಮಿನ್ ಹಿಮಾದ್ರೌ ಆಪ್ಯ ಅವಾಪ್ಯ ಲ್ಯಪ್ರತ್ಯಯ ಅಂತಮ ವೇಯಂ ಅಪೂರ್ವಂ ಅಪೂರ್ವವಾದದ್ದನ್ನು ದ್ವಿತೀಯ ವ್ಯಕ್ತಿ ಏಕವಚನ ಚ ಅವ್ಯಯ ದೂತಾಹ ಪುಲ್ಲಿಂಗ ಪ್ರಥಮ ಬಹು ರಾಜ್ಞೇ ಚತುರ್ಥಿ ಏಕ ನ್ಯವೇದಯನ್ ವಿದ್ ಲಾಭೆ ನಿ ಅವೇದಯನ್ ನ್ಯವೇದಯನ್ ನಿವೇದಿಸಿದವು ಒಪ್ಪಿಸಿದವು ವಿದ ಲಾಭೆ ಅನ್ನುವ ಧಾತುವಿನ ರೂಪ. ನಿಚ್ ಲಂಗ್ ಪ್ರತ್ಯಯ ಲಂಗ್ ಪ್ರಥಮ ಬಹು ಅರ್ಚನ ಹೇಳಿ ಮಣಿಮಯ್ಯ ಶಿಬಿಕಯ ಮಣಿಮಯ್ಯ ಶಿಬಿಕಯ ಮಣಿಮಯ್ಯ ಶಿಬಿಕಯ ಸುಗ್ರೀವ ಸ ಲಕ್ಷ್ಮಣ ಸುಗ್ರೀವ ಲಸ ಲಕ್ಷಣ ಸುಗ್ರೀವ ಸ ಲಕ್ಷ್ಮಣ ಗತ್ವಾ ರಾಮಾಂತಿಕೆ ತೂರ್ಣಂ ಗತ್ವಾ ರಾಮಾಂತಿಕೆ ತೂರ್ಣಂ ಗತ್ವಾ ರಾಮಾಂತಿಕೆ ತೂರ್ಣಂ ಅವತೀರ್ಣೋಪತತ್ಪದೇ 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 ಸಹ ಸುಗ್ರೀವಃ ಸ ಲಕ್ಷ್ಮಣಃ ಮಣಿಮಯ್ಯ ಶಿಬಿಕಯ ಗತ್ವಾ ತೂರ್ಣಂ ರಾಮಾಂತಿಕೆ ಪದೇ ಅವತೀರ್ಣಃ ಪದೇ ಅಪತತ್. ಮಣಿಮಯ್ಯ ಶಿಬಿಕಯ ಸ ಲಕ್ಷ್ಮಣಃ ಸುಗ್ರೀವಃ ಲಕ್ಷ್ಮಣನಿಂದೊಡಗೂಡಿದ ಸುಗ್ರೀವನು
ಮಣಿಮಯವಾದಂತಹ ಪಲ್ಲಕ್ಕಿಯಲ್ಲಿ ತೆರಳಿ ರಾಮನ ಹತ್ತಿರಕ್ಕೆ ಹೋಗಿ ಕೂಡಲೇ ಅವನ ಪದ ತಲಗಳಿಗೆ ಅಂದ್ರೆ ಅವತೀರ್ಣ ಕೆಳಕ್ಕೆ ತೂರ್ಣಂ ಅವತೀರ್ಣ ಕೂಡಲೇ ಕೆಳಕ್ಕಿಳಿದು ರಾಮನ ಪಾದಗಳಿಗೆ ಅಪತತ್ ಬಿದ್ದನು, ನಮಸ್ಕರಿಸಿದನು. ಪದೇ ಅಪತತ್ ಕಾಲುಗಳಿಗೆ ಬಿದ್ದನು ಅಂತ ಅರ್ಥ. ಪದೇ ಅಪತತ್ ಮಣಿಮಯ್ಯ ತೃತೀಯ ವಿಭಕ್ತಿ ಏಕವಚನ ಸ್ತ್ರೀಲಿಂಗ ಮಣಿಮಯಿ ಮಣಿಮಯ್ಯ. ಶಿಬಿಕಾ ಶಿಬಿಕಯ ತೃತೀಯ ವಿಭಕ್ತಿ ಏಕವಚನ. ಸಹ ಪುಲ್ಲಿಂಗ ಸುಗ್ರೀವ ಪುಲ್ಲಿಂಗ ಸಲಕ್ಷ್ಮಣ ಲಕ್ಷ್ಮಣೇನ ಸಹಿತ ಪುಲ್ಲಿಂಗ ಪ್ರಥಮ ಏಕ ಗತ್ವಾ ತ್ವಾ ಪ್ರತ್ಯಯಾಂತಮ ವ್ಯಯಂ ರಾಮಸ್ಯ ಅಂತಿಕಂ ರಾಮಾಂತಿಕಂ ತಸ್ಮಿನ್ ರಾಮಾಂತಿಕೆ ತೂರ್ಣಂ ಅವ್ಯಯ ಬೇಗ ಅಂತ ಅರ್ಥ. ತೂರ್ಣಂ ಕೂಡ್ಲೆ ಅವತೀರ್ಣ ಪುಲ್ಲಿಂಗ ಪ್ರಥಮ ಏಕ ಅಪತತ್ ಪದಲ್ಗತೌ ಲಂಗ್ ಪ್ರಥಮ ಏಕ ಪದೇ ಸಪ್ತಮಿ ವಿಭಕ್ತಿ ಏಕವಚನ ಪದಂ ಪದೇ ಗುರುರಾಜ ಪ್ರಸೀದ ಮೇ ನಾಥ ಕೃತಾಗಮಸ್ತ್ವಂ ಪ್ರಸೀದ ಮೇ ನಾಥ ಕೃತಾಗಮಸ್ತ್ವಂ ಪ್ರಸೀದ ಮೇ ನಾಥ ಕೃತಾಗಮಸ್ತ್ವಂ ಪ್ರಸೀದ ಮೇ ನಾಥ ಕೃತಾಗಮಸ್ತ್ವಂ ಕೃಪಾಕರೇತ್ಯಾಶು ತಮರ್ಥಯಂತಂ ಕೃಪಾಕರೇತ್ಯಾಶು ತಮರ್ಥಯಂತಂ ಕೃಪಾಕರೇತ್ಯಾಶು ತಮರ್ಥಯಂತಂ ರಾಮೋಭಿರಾಮಸ್ಮಿತ ಚಂದ್ರಚಾರು ರಾಮೋಭಿರಾಮಸ್ಮಿತಚಂದ್ರಚಾರು ಉತ್ಥಾಪ್ಯ ಸುಗ್ರೀವ ಮಥಾಲಿ ಲಿಂಗೇ ಉತ್ಥಾಪ್ಯ ಸುಗ್ರೀವ ಮಥಾಲಿ ಲಿಂಗೇ ಉತ್ಥಾಪ್ಯ ಸುಗ್ರೀವ ಮಥಾಲಿ ಲಿಂಗೇ ಸುಗ್ರೀವನಿಗೆ ತುಂಬಾ ಅಂದ್ರೆ ಪಶ್ಚಾತ್ತಾಪನೂ ಆಗಿತ್ತು, ತನ್ನ ತಪ್ಪಿನ ಅರಿವು ಆಗಿತ್ತು. ಹೇ ನಾಥ ರಾಮಚಂದ್ರ ಕೃಪಾಕರ ಕರುಣೆ ತೋರುವವನೇ, ನಾನು ತುಂಬಾ ತಪ್ಪು ಮಾಡಿದ್ದೇನೆ, ಕೃತಾಗಸಹ ಈ ತಪ್ಪು ಮಾಡಿರುವ ನನ್ನನ್ನು ಕೃತಾಗಸಹ ಮೇ ಪ್ರಸನ್ನೋಭವ. ಕೃತಾಗಸನ ಆಗ ಅಂದ್ರೆ ಪಾಪ, ತಪ್ಪು ಮಾಡಿದವನ ಮೇಲೆ ಕೃತಾಗಸಹ ಮೇ ಪ್ರಸೀದ ಪ್ರಸನ್ನನಾಗು ಇತಿ ಈ ರೀತಿಯಾಗಿ ಅರ್ಥಯಂತಂ ಪ್ರಾರ್ಥಿಸುತ್ತಿರುವಂತಹ ಸುಗ್ರೀವಂ ಸುಗ್ರೀವನನ್ನು ಅಭಿರಾಮ ಸ್ಮಿತ ಚಂದ್ರ ಚಾರುಹು ಮನೋಹರವಾದ ನಗುವುಳ್ಳ ಚಂದ್ರನಂತೆಯೇ ಚಂದವುಳ್ಳ ಶ್ರೀರಾಮಚಂದ್ರನು ಆಶು ಬೇಗನೆ ಉತ್ಥಾಪ್ಯ ಎದ್ದು ನಿಂತು ಆಲಿಲಿಂಗೆ ಸುಗ್ರೀವನನ್ನು ಗಟ್ಟಿಯಾಗಿ ಆಲಿಂಗಿಸಿದನು. ಪ್ರಸೀತ್ ತಾನು ತಪ್ಪು ಮಾಡಿದ್ದೇನೆ, ತನ್ನನ್ನು ಕ್ಷಮಿಸಬೇಕು ಅಂತೆಲ್ಲ ನಿರಂತರ ಬೇಡಿಕೊಳ್ತಾನೇ ಇದ್ದ. ಅವನನ್ನ ಹೆಚ್ಚು ಬೇಡಿಕೊಳ್ಳುವ ಹಾಗೆ ಮಾಡಲಿಲ್ಲ. ಸ್ವಲ್ಪ ಹೊತ್ತು ಇನ್ನೂ ಬೇಡ್ಕೊಳ್ಳಿ, ಆಮೇಲೆ ಕ್ಷಮಿಸೋಣ, ಗೊತ್ತಾಗ್ಬೇಕು ನಮ್ಗೆ ಕಷ್ಟ ಏನು ಅಂತ ಅಂತ ರಾಮಚಂದ್ರ ತಡಿಲಿಲ್ಲ. ಅವನಿಗೆ ತನ್ನ ಪಶ್ಚಾತ್ತಾಪದ ಮಾತುಗಳು ಹೊರಗೆ ಬಂತು ಅಂತಂದಾಗಲೇ ರಾಮನಿಗೆ ಗೊತ್ತಾಯ್ತು ಇದನ್ನು ಇನ್ನು ಹೆಚ್ಚು ಹೊತ್ತು ಅವನನ್ನ ವ್ಯಥೆಗೊಳ್ಳುವಂತೆ ಮಾಡಬಾರದು ಅಂತ ಎದ್ದು ಆಶು ಕೂಡ್ಲೇ ಗಟ್ಟಿಯಾಗಿ ಅವನನ್ನು ಎತ್ತಿ ತಬ್ಬಿಕೊಂಡ. ಮಾತು ಬರಲಿಲ್ಲ ಅವನಿಗೆ, ಆ ಅಪ್ಪಿಗೆಯಿಂದ ಪೂರ್ತಿ ಸಮಾಧಾನ ಆಗಿ ಹೋಯ್ತು ಅನ್ನುವ ಭಾವ ಈ ಪದ್ಯದಲ್ಲಿದೆ. ಪ್ರಸೀದ ಲೋಟ್ ಮಧ್ಯಮ ಏಕ ಮೇ ಪ್ರಸೀದತು ಅಂತ ಪ್ರಥಮ, ಪ್ರಸೀದ ಅಂತ ಲೋಟ್ ಮಧ್ಯಮ, ಪ್ರಸನ್ನನಾಗು ಅಂತ ಅರ್ಥ. ಮೇ ನನಗೆ ಕೃತಾಗಸಹ ಮೇ ಷಷ್ಠಿ ವಿಭಕ್ತಿ ಏಕವಚನ ನಾಥ ಸಂಬೋಧನ ಪ್ರಥಮ ಕೃತಾಗಸಹ ಕೃತಂ ಆಗಹ ಏನ ಸಹ ಕೃತಾಗಹ ಕೃತಾಗಸಹ ಷಷ್ಠಿ ಏಕ ತ್ವಂ ಆಗಹ ಅಂದ್ರೆ ಪಾಪ, ಅದು ನಪುಂಸಕಲಿಂಗ ಶಬ್ದ. ಆಗಹ ಆಗಸಿ ಆಗಾಂಸಿ ಅದು ಪುಲ್ಲಿಂಗದಲ್ಲಾಗುವಾಗ ಆಗಸಹ ಆಗಾಹ ಆಗಸೌ ಆಗಸಹ ಅಂತ ರೂಪ ಆಗುತ್ತೆ ಅದರ ಷಷ್ಠಿ ಕೃತಾಗಸಹ. ತ್ವಂ ಪ್ರಥಮ ಏಕ
ತ್ರಿಲಿಂಗಕ ಕೃಪಾಕರ ಸಂಬೋಧನ ಪ್ರಥಮ ಇತಿ ಅವ್ಯಯ ಆಶು ಅವ್ಯಯ ಇತ್ಯಾಶು ಎಣ್ ಸಂಧಿ ತಂ ದ್ವಿತೀಯಭಕ್ತೇಕವಚನ ಅರ್ಥಯಂತಂ ದ್ವಿತೀಯಭಕ್ತೇಕವಚನ ಅರ್ಥಯನ್ ಅರ್ಥಯಂತೌ ಅರ್ಥಯಂತಹ ಅಂತ ಶತ್ರು ಪ್ರತ್ಯಯಾಂತರಾದ ಶಬ್ದ ರಾಮ ಪುಲ್ಲಿಂಗ ಪ್ರಥಮ ಏಕ ಅಭಿರಾಮ ಸ್ಮಿತ ಚಂದ್ರ ಚಾರುಹು ಅಭಿರಾಮಂ ಸ್ಮಿತಂ ಅಭಿರಾಮ ಸ್ಮಿತಂ ಅಭಿರಾಮ ಸ್ಮಿತಮೇವ ಚಂದ್ರ ಅಭಿರಾಮ ಸ್ಮಿತ ಚಂದ್ರ ಅಭಿರಾಮ ಸ್ಮಿತ ಚಂದ್ರೇಣ ಚಾರುಹು ಅಭಿರಾಮ ಸ್ಮಿತ ಚಂದ್ರ ಚಾರುಹು ಶ್ರೀರಾಮಚಂದ್ರನಿಗೆ ವಿಶೇಷಣ ಶ್ರೀರಾಮ ಆಶೂಹ ಉತ್ಥಾಪ್ಯ ಲ್ಯಪ್ರತ್ಯಯಾಂತಂ ಅವ್ಯಯಂ ಸುಗ್ರೀವಂ ದ್ವಿತೀಯಭಕ್ತಿ ಏಕವಚನ ಅಥ ಅವ್ಯಯ ಆಲಿಲಿಂಗೇ ಲಿಗಿಗತೌ ಆಂಗ್ ಉಪಸರ್ಗ ಲಿಟ್ ಪ್ರಥಮ ಏಕ ಇತಿ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯ ವಿರಚಿತೇ ರಾಮಾಂಕೇ ಸಂಗ್ರಹ ರಾಮಾಯಣೇ ಕಿಷ್ಕಿಂಧಾ ಕಾಂಡೇ ಷಷ್ಠ ಸರ್ಗ ವಿಶ್ವಪತಿ ತೀರ್ಥಕೃತಾಯಾಂ ಸಂಗ್ರಹ ರಾಮಾಯಣ ವ್ಯಾಖ್ಯಾಯಾಂ ಭಾವಾರ್ಥ ದೀಪಿಕಾಯಾಂ ಷಷ್ಠ ಸರ್ಗ ಇತ್ಯಾಚಾರ್ಯ ಗೋವಿಂದಸ್ಯ ಕೃತಿಷು ಶ್ರೀ ಸಂಗ್ರಹ ರಾಮಾಯಣ ಟೀಕಾಯಾಂ ಸಂಗ್ರಹ ಚಂದ್ರಿಕಾಯಾಂ ಕಿಷ್ಕಿಂಧಾ ಕಾಂಡೇ ಷಷ್ಠ ಸರ್ಗ ವಿವರಣಂ ಶ್ರೀಹರಿ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಮುಂದೆ ನಾಳೆಯಿಂದ, ನಾಳೆ ಆಗಲ್ಲ, ನಾಳಿದ್ದಿನಿಂದ ಸಪ್ತಮ ಸರ್ಗಸ್ ಆರಂಭ. ಶ್ರೀಹರಿ ಪ್ರಿಯತಾಂ.